ಮ್ಯಾಥ್ಸ್ ಅಂಡ್ ಸೈನ್ಸ್ ಕ್ಯಾಂಡಿಡೇಟ್ ಒನ್ ಇಶು ಟು ವೆರಿಫಿಕೇಶನ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಕೂಡ ಇದೆ. ವೆರಿಫಿಕೇಶನ್ ಬಂದಿದ್ದೀನಿ, ಎಲ್ಲಾ ಡಾಕ್ಯುಮೆಂಟ್ ವೆರಿಫೈ ಮಾಡಿ ಮನೆಗೆ ಕಳ್ಸಿದ್ರು. ನೆಕ್ಸ್ಟ್ ದಿನ ಫೋನ್ ಮಾಡಿ ನಿಮ್ದು ಗಂಡನ ಹೆಸರಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಂತ ಕರೆದು ಇಡೀ ನನ್ನ ಕ್ಯಾಟಗರಿನ ರಿಜೆಕ್ಟ್ ಮಾಡ್ತಿದ್ದಾರೆ. ಅಂದ್ರೆ ಮದ್ವೆ ಆಗಕ್ ಮುಂಚೆ ನಾನು ಗೌಡಾಸ್ ಆಗಿದೆ, ಅಂದ್ರೆ 3A ಕ್ಯಾಟಗರಿ ಆಗಿದೆ. ಮದ್ವೆ ಆಗಿದ ತಕ್ಷಣ ನಾನ್ 3A ಅಲ್ಲ ಅಂತ ರಿಜೆಕ್ಟ್ ಮಾಡಿ ಕಳಿಸ್ತಾ ಇದಾರೆ. ಇವಾಗ ಕಾನ್ವೊಕೇಶನ್ ಇಲ್ಲದೆ ಇರೋರಿಗೆಲ್ಲ ನಮ್ಗೆ ಟೈಮ್ ಕೊಡ್ತಾ ಇದಾರೆ, ಕಾನ್ವೊಕೇಶನ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡ್ ಬನ್ನಿ 1:1 ಒಳಗಡೆ ಅಂತ. ನಾವು ಮದ್ವೆ ಆಗಿದೆ, ಗಂಡನ ಹೆಸರಿಗೆ ಇನ್ಕಮ್ ಸರ್ಟಿಫಿಕೇಟ್ ನ ತಗೊಂಡ್ ಬಂದ್ ಕೊಡ್ತೀವಿ, ನಮ್ಗೊಂದಷ್ಟು 1 ವಾರ ಅಟ್ ಲೀಸ್ಟ್ ಕಾಲಾವಕಾಶ ಕೊಡಿ ಅಂದ್ರೆ ಅವ್ರು ಅದನ್ನು ಕೇಳ್ತಾ ಇಲ್ಲ. ಪೂರ್ತಿ ಕ್ಯಾಟಗರಿಯಿಂದಾನೇ ನಮ್ನ ರಿಜೆಕ್ಟ್ ಮಾಡಿ GM ಅಂತ ಸೇರಿಸ್ತಾ ಇದಾರೆ. ಇದೇ ತರ 50 ಜನದಾಗಿದೆ ಅಂತ ಒಳಗಡೆ ಹೇಳ್ತಾ ಇದಾರೆ. ಸೆಲೆಕ್ಟ್ ಆಗಿರೋ 89 ಜನದಲ್ಲಿ 50 ಜನ ನೀವು ರಿಜೆಕ್ಟ್ ಮಾಡಿ ಮನೆಗೆ ಕಳ್ಸಿದ್ರೆ ಇರೋ 22 GM ಸೀಟ್ ಅಲ್ಲಿ ಯಾರಿಗೆ ಅಂತ GM ಸೀಟ್ಸ್ ನಂಗೆ ಉಳಿಸ್ಕೋತಾರ? ಅಥವಾ ಎಲ್ಲರಿಗೂ GM ಸೀಟ್ಸ್ ಕೊಡಕ್ ಅಲ್ಲಿ GM ಅಲ್ಲಿ ಸೀಟ್ಸೇ ಇಲ್ವಲ್ಲ ಸರ್? ಕ್ಯಾಟಗರಿಯಲ್ಲಿ ಫೈಟ್ ಮಾಡ್ತೀವಿ ಅಂತ ಕ್ಯಾಟಗರಿಯಿಂದ ಸೀಟ್ ನೆ ತೆಗೆದು ಪಕ್ಕಕ್ಕೆ ಹಾಕ್ತಿದ್ದಾರೆ, ನಮ್ದು GM ಅಂತಾನೆ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಇದಕ್ಕೆ ನಮ್ ನೋಟಿಫಿಕೇಶನ್ ಅಲ್ಲಿ ಕೂಡ ಅವ್ರು ಹೇಳ್ದಂಗೆ ಏನು ಒಂದು ಪಾಯಿಂಟ್ ಮೆನ್ಷನ್ ಮಾಡಿಲ್ಲ. ವಿವಾಹಿತ ಮಹಿಳೆಯರು ಈ ರೀತಿ ಮಾಡಿಸ್ಕೊಂಡ್ಬರ್ಬೇಕು ಅಂತ ನಮಗ್ ಮೊದ್ಲೇ ಒಂದು ಸಣ್ಣ ಇನ್ಫಾರ್ಮೇಶನ್ ಇದ್ದಿದ್ರು, ನಾವು ವಿತಿನ್ ಡೇಟ್ ಎಲ್ಲಾ ಮಾಡಿಸ್ಕೊಂಡು ಕೊಡ್ತಾ ಇದ್ವಿ. ಅವ್ರು ಹೇಳ್ತಾ ಇದಾರೆ ವಿತಿನ್ 23rd April ಒಳಗಡೆ ಎಲ್ಲಾನು ರೆಡಿ ಇರಬೇಕು ಅಂತ. ಇವಾಗ ಹೋದ್ರೆ ಯಾರು ಸರ್ ಕೊಡ್ತಾರೆ 23rd April ಒಳಗಡೆ ಸರ್ಟಿಫಿಕೇಟ್ ನ? ಅವ್ರು ಅದನ್ನ ಹೇಳ್ತಿದ್ದಾರೆ 23rd ಸರ್ಟಿಫಿಕೇಟ್ ಕೊಡು ಇಲ್ಲ ಮನೆಗೆ ಹೋಗಿ, ಇಷ್ಟ ಹೇಳ್ತಿದ್ದಾರೆ ಸರ್ ಒಳಗಡೆ. DDP ಅವರು ಅದನ್ನ ಹೇಳ್ತಿದ್ದಾರೆ, ನೋಡಲ್ ಆಫೀಸರ್ಸ್ ಅದನ್ನ ಹೇಳ್ತಿದ್ದಾರೆ. ನಮ್ನ ಆಲ್ರೆಡಿ ರಿಜೆಕ್ಟ್ ಮಾಡಿ ಕ್ಯಾಟಗರಿಯಿಂದ ಅಂಡರ್ GM ಸೇರಿಸ್ಬಿಟ್ಟಿದ್ದಾರೆ ಸರ್. ದಯವಿಟ್ಟು ಇದನ್ನ ಕರೆಕ್ಟ್ ಮಾಡಿ ಸರ್, ಪ್ಲೀಸ್. ಅಷ್ಟೇ ಸರ್ ಕೇಳ್ಕೊಳ್ಳೋದು.